ज्योतिष गंगा मासफल कार्यक्रम के निम्गेल्लरिगू स्वागत तिळिस्ता कन्या राशियवरिगे ऐदने तिंगळल्लि अंद्रे मे तिंगळु 2023 मे तिंगळल्लि एनेल्ल फल सिग्ता इदे लाभवेनिदे नष्टवेनिदे यावेल्ल विचारक्के संबंधपट्टंतह एच्चरिकेयन्न अनुसरिसबेकु एनेल्ल धनप्राप्ति योग इदेया ನಿಮಗಿರ್ತಕ್ಕಂತ ಅನಾನುಕೂಲತೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ತಾವು ಈ ವಿಡಿಯೋದಲ್ಲಿ ಬಹಳ ವಿವರವಾಗಿ ಸರಳವಾಗಿ ತಿಳ್ಕೊಳ್ತಾ ಇರತಕ್ಕಂಥದ್ದು. ನಿಮ್ಮ ಸಮಯ ನಾವು ವ್ಯರ್ಥ ಮಾಡೋದಿಲ್ಲ. 10-12 ನಿಮಿಷ ಸಮಯಾವಕಾಶ ತಗೊಂಡು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ತಿಳ್ಕೊಳ್ಳುವಂತಹ ಒಂದು ಚಾನಲ್ ನಿಮ್ ಬಳಿನೂ ಇರುತ್ತೆ. ಬನ್ನಿ, ಹಾಗಿದ್ರೆ ಕನ್ಯಾ ರಾಶಿಯವರು ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತ ನಕ್ಷತ್ರದ 2 ಚರಣಗಳು ಸೇರಿರತಕ್ಕಂತಹ ಈ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಅಂದ ತಕ್ಷಣ ನೋಡಿ, ಹಸಿರು ಮತ್ತು ಹಳದಿ ಬಣ್ಣ ಇವ್ರದ್ದು ಅದೃಷ್ಟ ಬಣ್ಣ ಆಗುತ್ತೆ. ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರ್ತಕ್ಕಂಥದ್ದು. ಮಿತ್ರ ರಾಶಿ ಮೇಷ, ಮಿಥುನ, ಸಿಂಹ ರಾಶಿ ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಈ ರಾಶಿಯವರ ವಿಶೇಷವಾಗಿರ್ತಕ್ಕಂತಹ ಗುಣ ಯಾವುದು ಅಂತ ನೋಡಿದ್ರೆ, ಕಲಾ ವಿಮರ್ಶಕರು. ಇವರಲ್ಲಿ ಒಂದು ಕಲೆಗೆ ಬೆಲೆ ಇರುತ್ತೆ. ಇವರು ನಿಜವಾಗ್ಲೂ ಒಳಗಡೆ ಒಂದು ಕಲೆ ಇರುತ್ತೆ ಇವರು ಒಳಗಡೆ. ಮತ್ತು ರಾಜಿ ಮಾಡಿಕೊಳ್ಳುವಂತಹ ಗುಣ, ಯಾವುದೇ ಒಂದು ಗೊಂದಲ ಗದ್ದಲ ಸಮಾಧಾನಕ್ಕೆ ಒಂದು ಹೆಸರುವಾಸಿ. ಗದ್ದಲ ಮಾಡುವಂತವರಲ್ಲ, ಯಾವುದೇ ಜಂಜಾಟಕ್ಕೆ ಹೋಗುವಂತ ವ್ಯಕ್ತಿಗಳಲ್ಲ. ಏನೇ ಒಂದು ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ಸರಿದೂಗಿಸ್ಕೊಂಡು ಮುಂದೆ ಹೋಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಕ್ಕಂತಹ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಈ 5ನೇ ತಿಂಗಳಲ್ಲಿ ಏನೆಲ್ಲ ಫಲ ಸಿಗ್ತಾ ಇದೆ, ಮತ್ತೆ ಜೊತೆಗೆ 5ನೇ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭವಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ, 3, 4, 7, 16, 17, 23, 24ನೇ ತಾರೀಕು ಬಹಳ ಉಪಯುಕ್ತವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ನೋಡಿ, ಈ ತಿಂಗಳಲ್ಲಿ ಬಹಳಷ್ಟು ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ದುಡ್ಡು ಬರುತ್ತೆ, ಆದ್ರೆ ಯಾ ದುಡ್ಡು ಬಂದಿರತಕ್ಕಂಥದ್ದನ್ನ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಖರ್ಚು ವೆಚ್ಚು ಬಹಳ ಅಧಿಕವಾಗುತ್ತೆ. ಸಂದಿಗ್ಧ ಸನ್ನಿವೇಶಗಳು, ಸಂದಿಗ್ಧವಾದ ಪರಿಸ್ಥಿತಿಗಳು ಸಹನೆಯಿಂದ ನೀವು ವರ್ತಿಸಬೇಕಾಗುತ್ತೆ. ಅನೇಕ ಎಡರುಗಳು, ತೊಡರುಗಳು, ಕಮಿಟ್ಮೆಂಟ್ಗಳು, 108 ಗೊಂದಲಗಳು, ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನೀವು ಹೋರಾಟ ಮಾಡತಕ್ಕಂಥ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ನೀವು ಈ ಸಂದರ್ಭದಲ್ಲಿ ಇದನ್ನೆಲ್ಲ ಎದುರಿಸಬೇಕು ಅಂತಂದ್ರೆ, ನೀವು ಬಹಳ ತಾಳ್ಮೆ ಸಮಾಧಾನದಿಂದ ನೀವು ಮುಂದುವರಿಬೇಕಾಗುತ್ತೆ. ದುಡುಕುತನದ ನಿರ್ಧಾರ ಬೇಡ, ಆತುರದ ನಿರ್ಧಾರ ಬೇಡ, ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ಸರಿಯಾಗ್ತವೆ, ಸಮಯಾನುಸಾರವಾಗಿ ಸಮಸ್ಯೆಗಳು ಸರಿಯಾಗ್ತವೆ. ಆದ್ರೆ ನೀವೇನ್ ಮಾಡಬೇಕಾಗಿದೆಯೋ ಅದನ್ನ ನೀವ್ ವಿವರವಾಗಿ ಮಾಡಿದ್ರೆ ಸಾಕು, ಜಾಸ್ತಿ ಏನು ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಕಾಯಕ, ನಿಮ್ಮ ಕೆಲಸದ ಕಡೆ ನೀವು ಜಾಸ್ತಿ ಒತ್ತನ್ನ ಕೊಟ್ಟು ನೀವು ಸಮಯ ಪ್ರಜ್ಞೆಯನ್ನ ಮೆರೆದ್ರೆ ಸಾಕು, ಎಲ್ಲ ಸಮಸ್ಯೆಗಳು ಸರಿಯಾಗುತ್ತೆ. ಇದನ್ನ ಒಂದು ಎಚ್ಚರಿಕೆ ರೂಪದಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತಹ ವಿಚಾರ. ಇನ್ನು ಸ್ವಲ್ಪ ಜನಗಳ ಒಂದು ಮನಸ್ಸನ್ನ ಗೆಲ್ತೀರಿ ನೀವು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪರವಾಗಿಲ್ಲಪ್ಪ, ವ್ಯಕ್ತಿ ಚೆನ್ನಾಗಿದ್ದಾನೆ, ವ್ಯಕ್ತಿ ಚೆನ್ನಾಗಿದ್ದಾಳೆ, ಪರವಾಗಿಲ್ಲ ಅನ್ನುವಂತಹ ಒಂದು ಭಾವನೆ ಜನಮಾನಸದಲ್ಲಿ ಇರುತ್ತೆ. ನಿಮ್ಮ ಬಗ್ಗೆ ಒಂದು ಗೌರವ ಇರುತ್ತೆ, ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಹಾಗಾಗಿ ನಿಮ್ಮ ಗೌರವಕ್ಕೆ ಚ್ಯುತಿ ಬರ್ತಕ್ಕಂತಹ ಯಾವ ಕೆಲಸಗಳನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗಾಗಿ ಬಹಳ ತಾಳ್ಮೆ ತೆಗೆದುಕೊಂಡು ನೀವು ಮಾತಾಡಬೇಕು, ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ದುಡುಕುತನದ ನಿರ್ಧಾರ ಬೇಡ. ನನ್ನ ಹತ್ರ ಏನೋ ದುಡ್ಡಿದೆ, ನಾನು ಸಡನ್ ಆಗಿ ಯಾವುದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ಅಥವಾ ಯಾರೋ ನಂಬಿಕೆಸ್ತರಿದ್ದಾರೆ ಇವ್ರಿಗೆ ಕೊಟ್ಬಿಟ್ರೆ ಪರವಾಗಿಲ್ಲ, ಸೇಫ್ ಇರುತ್ತೆ ನನ್ನ ದುಡ್ಡು ಅಂತ ಕೊಟ್ಬಿಡೋದು, ಈ ರೀತಿಯಾಗಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮಾಡಬೇಡಿ. ಯಾವುದೋ ಒಂದು ಸಿಕ್ಕಾಪಟ್ಟೆ ಬಡ್ಡಿ ಇರುತ್ತೆ ಅಂಥದ್ದನ್ನ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅಂತ ದುಡ್ಡು ಸಾಲ ಮಾಡ್ಬಿಡೋದು, ಈ ತರದ್ ಯಾವುದು ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಅನುಭವಿಕರ ಮಾತುಗಳನ್ನ ನೀವು ಕೇಳ್ಕೊಂಡು ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ.
ಇನ್ನು ಕುಟುಂಬದಲ್ಲಿ ಒಮ್ಮತ ಇರೋದಿಲ್ಲ, ನೀವೇನೇ ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿರುತ್ತೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳಿರ್ತವೆ, ಗೊಂದಲಗಳಿರ್ತವೆ, ಆಮೇಲೆ ಮತ್ತೆ ಸರಿ ಹೋಗ್ತವೆ, ಈ ರೀತಿಯಾಗಿ ಏರಿಳಿತಗಳು ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು. ಆದ್ರೆ ನೀವು ತಾಳ್ಮೆ ಅದಕ್ಕಾಗಿನೇ ಇರಬೇಕು ಅಂತ ಹೇಳಿದೆ. ಇದೊಂದು ಎಚ್ಚರಿಕೆ ನಿಮಗೆ, ತಾಳ್ಮೆಯನ್ನ ವಹಿಸ್ತಕ್ಕಂಥದ್ದು ಒಂದು ಎಚ್ಚರಿಕೆಯನ್ನ ನೀವು ಪಾಲಿಸಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಂತ ಮನೆಯ ಕನಸು ಏನಾದರೂ ಇದ್ರೆ ಸ್ವಲ್ಪ ಪರವಾಗಿಲ್ಲ, ಮಾಡಬಹುದು. ಆದರೆ ಪ್ರಯತ್ನ ಈಗಿಂದ ಮುಂದುವರಿಸಿ ಹಂತ ಹಂತವಾಗಿ ನಿಮಗೆ ಅದರ ಅನುಕೂಲತೆಗಳು, ಅದರ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸಂತಾನದ ಯೋಗಗಳು ಕೂಡ ಕೆಲವೊಂದು ಜನರಿಗಿದೆ. ವಿದ್ಯಾರ್ಥಿಗಳಿಗೆ ಗುರಿ ಸಾಧನೆಗಾಗಿ ಹೆಚ್ಚಿನ ಪ್ರಯತ್ನವನ್ನ ಪಡಬೇಕಾಗುತ್ತೆ. ಈಗಿರುವಂತ ಪ್ರಯತ್ನದ ಜೊತೆಯಲ್ಲಿ ಇನ್ನೂ ಎಕ್ಸ್ಟ್ರಾ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಹಾಕಿದ್ರೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಮಕ್ಕಳ ಬಗ್ಗೆ ಸದಾ ಆತಂಕದ ಮನೋಭಾವ ಇರುತ್ತೆ. ಏನಾಗುತ್ತೋ ಏನು, ಏನಾಗುತ್ತೋ ಏನು ಅನ್ನುವಂಥ ಆತಂಕದ ಮನೋಭಾವನೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಿರುತ್ತೆ. ಉದ್ಯೋಗದಲ್ಲಿ ಒತ್ತಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಹಂತ ಹಂತವಾಗಿ ನಿಮಗೆ ಉದ್ಯೋಗದಲ್ಲಿರ್ತಕ್ಕಂಥ ಗೊಂದಲಗಳು, ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು. ಇನ್ನು ಬ್ಯಾಂಕ್ ಉದ್ಯೋಗಿಗಳಿಗೆ ಒಳ್ಳೆ ಫಲ ಇದೆ. ಖಾಸಗಿ ಸಾರಿಗೆ ವ್ಯವಸ್ಥೆಗಳಲ್ಲಿ ಲಾಭ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಹಿರಿಯ ಅಧಿಕಾರಿಗಳಿಗೆ ಅವಕೃಪೆಗೆ ಪಾತ್ರರಾಗ್ತೀರಿ. ಸ್ವಲ್ಪ ಈ ರಾಜಕಾರಣಿಗಳಿಗೂ ಕೂಡ ಕೆಲವೊಂದು ಜನಗಳಿಂದ ಅನೇಕ ಸಮಸ್ಯೆಗಳು, ಗೊಂದಲಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು, ನೀವು ಯಾವುದೇ ವ್ಯಾಪಾರ ಮಾಡ್ಕೊಳ್ಳಿ, ಚಿಕ್ಕದಾದ್ರೂ ಮಾಡಿ ದೊಡ್ಡದಾದ್ರೂ ಮಾಡಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ಆ ಕಾಂಪಿಟೇಷನ್ ಜೊತೆಗೆ ಓಡ್ತಾ ಇರಬೇಕು, ನಿಲ್ಲುವ ಹಾಗಿಲ್ಲ, ಓಡ್ತಾ ಇರಬೇಕು ಮಾಡಿ. ಜೊತೆಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕಣ್ಣಿನಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬರುವಂಥದ್ದು, ಕಣ್ಣಿನ ಸಮಸ್ಯೆಗಳು ಕಂಡು ಬರುತ್ತೆ. ಹಾಗಾಗಿ ಕಣ್ಣನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಬನ್ನಿ, ಮೇ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ರವರೆಗೆ ಏನೊಂದು ಫಲ ಸಿಗ್ತಾ ಇದೆ ಕನ್ಯಾ ರಾಶಿಯವರಿಗೆ ಅಂತ ನೋಡಿದ್ರೆ, ನೋಡಿ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಮೋಸದ ಕಾರಣ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ಹಣಕಾಸಿನ ವಿಚಾರ ಇರಲಿ, ವ್ಯಾಪಾರದ ವಿಚಾರಣೆ ಇರಲಿ, ಜನಗಳಿಗೆ ನಂಬಬೇಕಾದ್ರೆ ಎಚ್ಚರಿಕೆಯಿಂದ ನಂಬಬೇಕು. ಬೆಳಗಿರೋದೆಲ್ಲ ಹಾಲಲ್ಲ. ಬೇರೆ ಕಡೆಯಿಂದ ಶುಭ ವಾರ್ತೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ನಿಧಾನವಾಗಿ ಸಾಲದ ಬಾಧೆಗಳು ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚಿನ ಸಾಲವನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿನೇ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಣಕಾಸಿನಲ್ಲಿ ಪರಿಸ್ಥಿತಿಯಲ್ಲಿ ಪರವಾಗಿಲ್ಲ, ಒಂದು ಹಂತಕ್ಕೆ ಇರುತ್ತೆ. ವಿದ್ಯಾರ್ಥಿಗಳಲ್ಲಿ ವಿದ್ಯೆಯಲ್ಲಿ ನಿರಾಸಕ್ತಿ ಇರುತ್ತೆ. ಪ್ರೇಮಿಗಳ ಮನಸ್ಸು ಕೂಡ ಚಂಚಲಮಯವಾಗಿರುತ್ತೆ. ಸ್ತ್ರೀ ಪಕ್ಷದಿಂದ ಅಥವಾ ಪುರುಷ ಪಕ್ಷದಿಂದ, ಅಂದ್ರೆ ನಿಮ್ಮ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಿಂದ ನಿಮಗೆ ಧನಲಾಭದ ಯೋಗಗಳು ಕೂಡ ತುಂಬಾ ಚೆನ್ನಾಗಿದೆ. ಮನೆಯ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳು ಮುಂದುವರಿತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗಿನ ಒಂದು ಫಲವನ್ನ ಗಮನಿಸೋದಾದ್ರೆ, ನೋಡಿ, ಯಾವುದೇ ಒಂದು ದುಬಾರಿ ಆಗಿರತಕ್ಕಂಥ ವಸ್ತುವನ್ನ ಖರೀದಿ ಮಾಡಿ ಹಣವನ್ನ ಖರ್ಚು ಮಾಡತಕ್ಕಂಥ ಸಾಧ್ಯತೆಗಳಿದೆ. ದರ್ಪದ ಮಾತಿನಿಂದ ಸ್ವಲ್ಪ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳು ಉಂಟಾಗುವಂತ ಸಾಧ್ಯತೆ ಇದೆ. ಮಾತಿನ ಮೇಲೆ ನಿಯಂತ್ರಣ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಕೆಲಸ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಬೆರಳೆಣಿಕೆ ಎಷ್ಟು ಲಾಭ ಇರುತ್ತೆ, ಅಂದುಕೊಂಡಂತ ಲಾಭ ಸಿಗೋದಿಲ್ಲ. ಸ್ವಲ್ಪ ಅದರ ಒಂದು ಏನು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಯಲ್ಲಿ ಚೆನ್ನಾಗಿ ನೀವು ವರ್ತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನವಶ್ಯಕವಾಗಿರ್ತಕ್ಕಂಥ ಕಿರಿಕಿರಿ ಇರುತ್ತೆ. ಸ್ನೇಹಿತರೊಂದಿಗೆ ವಾಗ್ವಾದ ಇರುತ್ತೆ. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೇತರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿದ್ರಲ್ಲ. ಇದ್ರು ನೋಡಿ, ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಏನಿದೆ ಫಲ ಬಹಳ ಸ್ಪಷ್ಟವಾಗಿದೆ. ನೀವು ಹಣಕಾಸಿನ ಎಚ್ಚರಿಕೆಯನ್ನ ಪಾಲಿಸಬೇಕು, ನೀವು ಮಾತಿನಲ್ಲಿ ಹಿಡಿತವನ್ನ ಇಟ್ಟುಕೋಬೇಕು, ನಿಮ್ಮ ಕೆಲಸವನ್ನ ನೀವು ನಿರಂತರವಾಗಿ ಮಾಡ್ಕೋಬೇಕು, ಮನೆಯಲ್ಲಿ ಏನೇ ಗೊಂದಲಗಳಿದ್ರು ಕೂಡ ತಾಳ್ಮೆಯನ್ನ ತೆಗೆದುಕೊಂಡು ನೀವು ನಿಭಾಯಿಸಬೇಕು. ಇವು 4 ಪ್ರಮುಖವಾದ ಎಚ್ಚರಿಕೆ, ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈ ಎಚ್ಚರಿಕೆಯನ್ನ ಪಾಲಿಸಿದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇದೇ ಜ್ಯೋತಿಷ್ಯ ಅನ್ನೋದು. ಪರವಾಗಿಲ್ಲ, ನಿಮಗೆ ಒಳ್ಳೇದಾಗ್ಲಿ, ಅದಕ್ಕಿಂತ ಮುಂಚೆ ಒಂದು ಪರಿಹಾರವನ್ನು ತಿಳಿಸೋದು ಬಾಕಿ ಇದೆ. ಆದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗುತ್ತೆ. ನೋಡ್ಕೊಳ್ಳಿ, ಲಿಂಕ್ ಅಲ್ಲೂ ಕೂಡ ಹೋಗಿ ನಿಮ್ಗೆ ಬೇಕಾಗಿರುವಂತ ರಾಶಿಯನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಪರಿಹಾರ ನೋಡೋಣ. ಈ ಒಂದು ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಏನು ಒಂದು ಪರಿಹಾರವನ್ನ
ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ಸೂರ್ಯನಾರಾಯಣ ಪೂಜೆಯನ್ನ ಮಾಡತಕ್ಕಂಥದ್ದು, ಸೌರ ಸೂಕ್ತ ಆಲಿಸುವಂಥದ್ದು ಅಥವಾ ಪಠಣ ಮಾಡತಕ್ಕಂಥದ್ದು ಬಹಳ ಒಳ್ಳೆ ಅನುಕೂಲತೆಯನ್ನ ನಿಮಗೆ ತಂದುಕೊಡುತ್ತೆ. ಧನ್ವಂತರಿ ಪೂಜೆಯಿಂದ ಬಹಳ ಶುಭ ಫಲ ಸಿಗುತ್ತೆ. ಶ್ರೀ ವಿಷ್ಣು ಸಹಸ್ರನಾಮ ಪಠಣದಿಂದ ಕೂಡ ನಿಮಗೆ ಬಹಳ ಅನುಕೂಲತೆ ಆಗುವಂತಹ ಸಾಧ್ಯತೆಗಳಿದೆ. ಖಂಡಿತವಾಗ್ಲೂ ದೈವ ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಮಾಡಿಕೊಳ್ಳಿ, ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಸಂಕಷ್ಟಗಳಿಂದ ದೂರವಾಗಿ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.